ಮಣ್ಣಿನ ಮಗನಿಂದ ಮಣ್ಣಿನ ಋಣ ತೀರಿಸುವ ಕಾರ್ಯ. ಲಾಕ್ಡೌನ್ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನತೆಗೆ ನೆರವು. ಸಾಮಾಜಿಕ ಕಳಕಳಿಯಲ್ಲಿ ನಿಮ್ಮ ಮೈಕ್ರೋಬಿ ಸದಾ ಮುಂದೆ. ಆಪತ್ ಬಾಂಧವ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಎಂಬ ದಾಸವಾಣಿಯಂತೆ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಕೆಆರ್ ಹುಲ್ಲುನಾಚೇಗೌಡರು ಸದಾ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅನ್ನದಾತರ ಕಲ್ಯಾಣಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಅವರು ಸಂಕಷ್ಟದ ಸಮಯ ಬಂದಾಗಲೆಲ್ಲ ತಮ್ಮ ಶಕ್ತಿ ಮೀರಿ ಸಮಾಜಕ್ಕೆ ಏನಾದರೂ ಕೊಡುಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಬಂದಿದ್ದಾರೆ. ಕರೋನಾ ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಗ್ರಾಮೀಣ ಜನತೆಗೆ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆ ವತಿಯಿಂದ ಇತ್ತೀಚೆಗೆ ಉಚಿತವಾಗಿ ತರಕಾರಿ ವಿತರಿಸಲಾಯಿತು. ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಮದ್ದೇರಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳ 300 ಹೆಚ್ಚು ಕುಟುಂಬಗಳಿಗೆ ಸುಮಾರು 2 ಟನ್ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಸೌತೆಕಾಯಿ ವಿತರಿಸುವ ಮೂಲಕ ಮೈಕ್ರೋಬಿ ಆಕ್ರೋಟೆ ಸಂಸ್ಥೆಯು ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿದೆ. ಇತ್ತೀಚೆಗೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಬಳಿಯ ಕುಪ್ಪಳಹಳ್ಳಿಯಲ್ಲಿ ಆಹಾರ ಕಿಟ್ಗಳನ್ನ ವಿತರಿಸಲಾಯಿತು. ಕಳೆದ ಬಾರಿಯ ಲಾಕ್ಡೌನ್ ಸಂದರ್ಭದಲ್ಲಿ ರೈತರಿಂದ ಹಣ್ಣು ತರಕಾರಿಗಳನ್ನ ಖರೀದಿಸಿ ನಗರದ ಪ್ರದೇಶದ ಬಡ ಜನತೆಗೆ ಉಚಿತವಾಗಿ ವಿತರಿಸಲಾಗಿತ್ತು. ಹುಲ್ಲುನಾಚೇಗೌಡರ ಈ ಸಾಮಾಜಿಕ ಸೇವಾ ಕಾರ್ಯವನ್ನ ಅಂತಾರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಿಕ ಚಿಂತಕ ಸಮ್ಮೋಹಿನಿ ತಜ್ಞರು ಆದ ಡಾಕ್ಟರ್ ಶ್ರೀ ರಾಮಚಂದ್ರ ಗುರುಜಿಯವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಸೊ ಈ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಹಳ್ಳಿಗಳಲ್ಲಿ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ, ಯಾರಿಗೂ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ. ನಮ್ಮ ಕಡೆಯಿಂದ ಮತ್ತು ಮೈಕ್ರೋಬಿ ಆರ್ಗೋಟೆಕ್ ಸಂಸ್ಥೆಯಿಂದ ನಾವೊಂದು ಮದ್ದೇರಿ ಗ್ರಾಮದಲ್ಲಿ ಒಂದು 300 ಕುಟುಂಬ ಇದೆ, ಅವರಿಗೆ ಉಚಿತವಾಗಿ ಒಂದು ಪ್ರತಿ ಮನೆಗೂ ಒಂದು 6 ಕೆಜಿ ತರಕಾರಿ ಕೊಡ್ತಕ್ಕಂಥ ಒಂದು ಸಣ್ಣ ಅಳಿಲು ಸೇವೆ ಮಾಡಬೇಕು ಅಂತ ಅಂದ್ಕೊಂಡು ಗ್ರಾಮಸ್ಥರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ಮಾತನಾಡಿದ ಮೈಕ್ರೋಬಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಖ್ಯಾತ ಸಾವಯವ ಕೃಷಿ ತಜ್ಞರಾದ ಡಾಕ್ಟರ್ ಕೆಆರ್ ಹುಲ್ಲುನಾಚೇಗೌಡರು ಸಮಾಜದ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಎಂದು ನುಡಿದರು. ಕೃಷಿ ರಂಗದಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲ ಮಣ್ಣು ಮಾಲಿನ್ಯ ಆಗಿ ಆಹಾರ ವಿಷ ಆಗಿ ಇವತ್ತು ಈ ರೋಗಮುಕ್ತ ಆಹಾರ ವಿಷಮುಕ್ತ ಆಹಾರ ಸಿಗದೇ ಇರೋದ್ರಿಂದ ಇವತ್ತು ರೋಗಗಳು ಇಷ್ಟೊಂದು ಯಥೇಚ್ಛವಾಗಿ ಬಂದಿರೋದ್ರಿಂದ ಇವತ್ತೆಲ್ಲರಿಗೂ ಆಹಾರದ ಅರಿವು ಪ್ರಾರಂಭ ಆಗಿದೆ. ಅದೇ ಕೊರೋನಾ ಇವತ್ತು ನಮಗೆ ಕೊಟ್ಟಂಥ ಒಂದು ಚಾಪ್ಟ್ರು. ಸೊ ಅದಕ್ಕೆ ಈ ಒಂದು ಸಂಕಷ್ಟದ ಸಮಯದಲ್ಲಿ ನಮ್ಮ ಸಂಸ್ಥೆಯ ಎಲ್ಲರೂ ಸೇರಿ ಕೆಲವು ಹಳ್ಳಿಗಳಿಗೆ ಏನಾದರೂ ಒಂದು ನಮ್ಮ ಕಡೆಯಿಂದ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಸೊ ಈ 15 ದಿವಸದ ಹಿಂದೆ ಒಂದು ಗ್ರಾಮದಲ್ಲಿ ರೇಷನ್ ಕಿಟ್ಗಳನ್ನ ನಾವು ಒಂದು ಗ್ರಾಮಕ್ಕೆ ಕೊಟ್ಟ್ರಿ. ಇವತ್ತು ನಮ್ಮ ರಾಮಚಂದ್ರ ಗುರೂಜಿಯವರ ಆಶೀರ್ವಾದದಿಂದ ಅವರ ಸ್ವಗ್ರಾಮ ಮದ್ದೇರಿಯಲ್ಲಿ ಇಲ್ಲಿನ ಕುಟುಂಬಗಳಿಗೆ ಸುಮಾರು ಕೋಲಾರ ಜಿಲ್ಲೆಯಲ್ಲಿ 5 ದಿವಸದಿಂದ ಲಾಕ್ಡೌನ್ ಆಗಿ ಏನು ಹೋಗಿ ತರಲಿಕ್ಕೂ ಆಗದೇ ಇರುವಂಥ ಸ್ಥಿತಿಯಲ್ಲಿತ್ತು. ಇಂಥ ಒಂದು ಸಮಯದಲ್ಲಿ ತರಕಾರಿನ ಒಂದು 300 ಕುಟುಂಬಗಳಿಗೆ ಸಾಕಾಗುವಷ್ಟು ತರಕಾರಿನ ತಂದು ಇವತ್ತು ಈ ಗ್ರಾಮದಲ್ಲಿ ಎಲ್ರಿಗೂ ಹಂಚಿಕೆ ಮಾಡ್ತಾ ಇದ್ದೀರಿ. ಸೊ ಇದನ್ನು ನಾವು ಒಂದು ಸಣ್ಣ ಸಂಸ್ಥೆಯಾಗಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂತಂದರೆ ನಾವು ಎಷ್ಟು ಸಂಪಾದನೆ ಮಾಡಿದ್ರೂ ಯಾವುದು ಉಳಿಯಲ್ಲ ಅಂತ ಗೊತ್ತಾಗಿದೆ. ಕೊರೋನಾ ಬಂದಮೇಲೆ ಬಿಟ್ಟೇ ಹೋಗಬೇಕಾಗಿದೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಂಥ ಸಮಯದಲ್ಲಿ ಹಣ ಇರ್ತಕ್ಕಂಥವರು ಹಣ ನೋಡಿಕೊಂಡು ಕೂತ್ಕೋಬೇಡಿ. ನಿಮ್ಮ ನಿಮ್ಮ ಕೈಲಾದಷ್ಟು ಈ ಹಳ್ಳಿಗಾಡು ಇವತ್ತು ಏನಂತಂದರೆ ದೇಶವನ್ನು ದೇಶಕ್ಕೆ ಆಹಾರ ಕೊಡೋದು ಹಳ್ಳಿ ಜನ. ಸೊ ಆದರೆ ಹಳ್ಳಿ ಜನಕ್ಕೆ ಇವತ್ತು ಸಂಕಷ್ಟ ಬಂದಿದೆ. ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಒಂದಷ್ಟು ದುಡ್ಡಿರ್ತಕ್ಕಂಥವರು ಒಂದು ಹಳ್ಳಿ ಸೇವೆಯನ್ನು ಮಾಡಲಿ ಅಂತ ಇದ್ರ ಮುಖಾಂತರ ನಾನು ಒಂದು ಸಂದೇಶ ಕೊಡಲಿಕ್ಕೆ ಇಚ್ಛಿಸ್ತೀನಿ.
ಮೈಕ್ರೋಬಿ ಆಗ್ರೋಟೆಕ್ ಕುಟುಂಬದ ಕೆಆರ್ ನಾರಾಯಣ ಸ್ವಾಮಿ, ಬಿ ತೇಜಸ್, ಡಾಕ್ಟರ್ ವಿಕ್ರಮ್ ಗೌಡ, ಶ್ರೀ ಪ್ರಭು, ಚರಣ್ ನಾಯ್ಡು, ಕೆಆರ್ ಶಂಕರೇಗೌಡ, ಲಿಖಿತ್ ಜ್ಯೋತಿರ್ಮಯ, ಮೋಹನ್ ಬಾಬು, ಶ್ರೀಧರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು.